जेडीएस ना अधिकृत प्रणाळिके बिडुगडेगे दळपतिगळु प्लान माडिदारे। पंचरत्न योजनेय जोते मत्तष्टु कार्यक्रमगळ घोषणे। अधिकृतवागि प्रणाळिके बिडुगडेगे ईग समय अंत प्लान माडिदारे। पंचरत्न योजनेय जोतेगे मत्तष्टु कार्यक्रमगळन्न घोषणे माडोण निट्टिनल्लि एरडु प्रत्येक प्रणाळिकेयन्न जेडीएस प्रणाळिके समिति ईगागले सिद्धपडिसिकोंडिदे। बेंगळूरिन 28 क्षेत्रगळल्लि 10 क्षेत्रगळन्न गेल्लुव गुरि ई बारि जेडीएस नद्दु। राजधानी बेंगळूरु नगरक्के जेडीएस निंद प्रत्येक प्रणाळिके बरुत्ता। एरडु प्रत्येक प्रणाळिकेगळ मूलक गमन सेळेयोदक्के जेडीएस मुंदाग्ता इदे। बेंगळूरन्न गमनदल्लि इट्टुकोंडिदे। मूरु पक्षगळिगू बेंगळूरु तुंबा इंपार्टेंट आगुत्ते। अति हेच्चु विधानसभा क्षेत्रगळिरोदरिंद जेडीएस कूड आ निट्टिनल्लि प्रत्येक प्रणाळिकेयन्न सिद्धपडिसिकोंडिरो साध्यते इरुत्ते। डीटेल्स कोड्तारे सहोद्योगी मल्लेश लाइव नल्ली जॉइन आगता इद्दारे। मल्लेश ईग जेडीएस प्रणाळिके विचार एरडु प्रत्येक प्रणाळिकेगळागिरोदु बेंगळूरिगे प्रत्येकवागि ओंदु प्रणाळिकेयन्न जेडीएस प्लान माड्कोंडिद्या 10 क्षेत्रगळ गुरि होंदिरोदरिंद ಖಂಡಿತವಾಗಿಯೂ ವಿಜಯ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಚುನಾವಣೆ ಹತ್ತಿರ ಬಂದಾಗ ಪ್ರಣಾಳಿಕೆ ಸಾಕಷ್ಟು ಮಹತ್ವದ ಘಟ್ಟವನ್ನ ಮತ್ತು ಸಂದೇಶವನ್ನ ಕೊಡುತ್ತೆ ಯಾಕಂದ್ರೆ ಆ ಪಕ್ಷ ಸರ್ಕಾರಕ್ಕೆ ಬಂದಾಗ ಅಥವಾ ಅಸ್ತಿತ್ವಕ್ಕೆ ಬಂದಾಗ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ದ ವೇ ಆಫ್ ಫೋರ್ಸ್ ಯಾವ ರೀತಿ ಇರುತ್ತೆ ಮತ್ತು ನಮ್ಮ ಪಕ್ಷ ಸರ್ಕಾರಕ್ಕೆ ಅಸ್ತಿತ್ವ ಬಂದ ನಂತರ ಈ ಎಲ್ಲ ಪ್ರಣಾಳಿಕೆಯಲ್ಲಿ ಇರುವಂತ ಅಂಶಗಳನ್ನ ಪೂರೈಸುತ್ತೇವೆ ಅನ್ನುವಂತ ಭರವಸೆಯನ್ನ ಮತ್ತು ಜನರಿಗೆ ಆ ವಿಶ್ವಾಸವನ್ನ ಕೊಡುವಂತ ನಿಟ್ಟಿನಲ್ಲಿ ಪ್ರಣಾಳಿಕೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಅದೇ ನಿಟ್ಟಿನಲ್ಲಿ ಜೆಡಿಎಸ್ ಈಗ ಕಳೆದ ಒಂದಿಷ್ಟು ದಿನಗಳಿಂದ ಕೂತು ಒಂದು ಅಂತಿಮ ಹಂತದಲ್ಲಿ ಪ್ರಣಾಳಿಕೆಯನ್ನು ಸಿದ್ಧತೆ ಮಾಡಿರುತ್ತಿದ್ದು ಇದೇ ವಾರದಲ್ಲಿ ಪ್ರಣಾಳಿಕೆಯ ಘೋಷಣೆಯನ್ನು ಕೂಡ ಜೆಡಿಎಸ್ ಮಾಡುತ್ತೆ ಮತ್ತು ಈ ಬಾರಿಯ ಪ್ರಣಾಳಿಕೆ ಬಿಡುಗಡೆಯಲ್ಲಿ ಎರಡು ಹಂತವನ್ನ ಜೆಡಿಎಸ್ ಪಾಲಿಸ್ತಾ ಇರುತ್ತಿದ್ದು ಮೊದಲನೇ ಪ್ರಣಾಳಿಕೆಯನ್ನು ಪ್ರತ್ಯೇಕವಾಗಿ ಬೆಂಗಳೂರಿಗೆ ಸಿದ್ಧಪಡಿಸಿರುತ್ತಿದ್ದು ಸುಮಾರು 15 ಪುಟಗಳ ಆ ಪ್ರಣಾಳಿಕೆಯಲ್ಲಿ ಬೆಂಗಳೂರನ್ನ ಕೇಂದ್ರೀಕರಿಸಿ ಬೆಂಗಳೂರಿನ ಮೂಲಸೌಕರ್ಯ ಆಗಿರಬಹುದು ಮತ್ತು ನೀರಿನ ವ್ಯವಸ್ಥೆ ಆಗಿರಬಹುದು ಮತ್ತು ವಿದ್ಯುತ್ ಶಕ್ತಿ ಆಗಿರಬಹುದು ಬೆಂಗಳೂರಿನ ಕುಂದುಕೊರತೆಗಳಾಗಿರಬಹುದು ಟ್ರಾಫಿಕ್ ಸಮಸ್ಯೆ ಆಗಿರಬಹುದು ರಸ್ತೆ ನಿರ್ಮಾಣ ಆಗಿರಬಹುದು ಹೀಗೆ ಅನೇಕ ಮೂಲಸೌಕರ್ಯಗಳನ್ನು ಕೇಂದ್ರೀಕರಿಸಿಕೊಂಡು ಬೆಂಗಳೂರಿನ ಮತ್ತಷ್ಟು ಸಿಲಿಕಾನ್ ಸಿಟಿ ಅನ್ನುವಂತಹ ಏನು ಫೇಮ್ ಇದೆ ಅದನ್ನ ಮತ್ತಷ್ಟು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಮುಖ್ಯವಾಗಿ ಕೇಂದ್ರೀಕರಿಸಿದ್ದಾರೆ ಮತ್ತು ಈಗಾಗಲೇ ಪಂಚರತ್ನ ರಥಯಾತ್ರೆಯ ಮೂಲಕವಾಗಿ ಜೆಡಿಎಸ್ ಪಕ್ಷ ಅಸ್ತಿತ್ವಕ್ಕೆ ಬಂದ್ರೆ ಆರೋಗ್ಯ ಶಿಕ್ಷಣ ವಸತಿ ಮತ್ತು ರೈತ ನಿಧಿ ಮತ್ತು ಮಹಿಳಾ ಮತ್ತು ಯುವಕರಿಗೆ ಸೌಲಭ್ಯಗಳನ್ನು ಯೋಜನೆಗಳನ್ನು ಕೊಡ್ತೇವೆ ಅಂತ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಮತ್ತಷ್ಟು ಯೋಜನೆಗಳನ್ನು ಮತ್ತು ಸರ್ಕಾರದ ಅಸ್ತಿತ್ವಕ್ಕೆ ಬಂದ್ರೆ ಜನತೆಗೆ ಮತ್ತಷ್ಟು ಯೋಜನೆಗಳನ್ನು ಕೊಡುವಂತ ವಿಚಾರಗಳನ್ನು ಆ ಪ್ರಣಾಳಿಕೆಯಲ್ಲಿ ಕುಮಾರಸ್ವಾಮಿ ಅವರು ಇಟ್ಕೊಂಡಿದ್ದಾರೆ ಮತ್ತು ಒಂದಷ್ಟು ಅಂಶಗಳನ್ನು ಜನತೆಯ ಮನವನ್ನ ಸೆಳೆಯುವಂತ ಅಂಶಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಸೋ ಈ ಎಲ್ಲಾ ನಿಟ್ಟಿನಲ್ಲಿ ಜೆಡಿಎಸ್ ನ ಪ್ರಣಾಳಿಕೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ವಿಜಯ್ ಥ್ಯಾಂಕ್ ಯು ಮಲೇಶ್ ಮಾಹಿತಿಗೆ ವಿಸ್ತಾರ ನ್ಯೂಸ್ ನಿಖರ ಜನಪರ